ब्रह्मेभ्यो नमः हरिः ओम्। न तदस्ति पृथिव्यां वा दिवि देवेषु वा पुनः सत्त्वं प्रकृतिजैर्मुक्तं यदेभिः स्यात् त्रिभिर्गुणैः। श्रीगुरुभ्यो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। श्रीसत्यवरदुग्धाब्धेरुत्थिता जगतीतले सुधाश्रीसत्यधर्माख्या पावयेत् स्मरतः सतः श्रीसत्यध्यानतीर्थस्वामी श्रीपादगुरुभ्यो नमः। ಎಲ್ಲ ಮಿತ್ರರಿಗೂ ಸುಪ್ರಭಾತ. ಶ್ರೀಮದ್ ಭಗವದ್ಗೀತೆಯ 18ನೆಯ ಅಧ್ಯಾಯದಲ್ಲಿ ಅನೇಕ ಸಾತ್ವಿಕ ರಾಜಸ ತಾಮಸ ಪ್ರಭಾಗಗಳನ್ನು ನಾವು ಇಲ್ಲಿಯವರೆಗೆ ಕಲಿತಿದ್ದೇವೆ. ಸುಖದಲ್ಲಿ ಪ್ರಭೇದವನ್ನು ಕಲಿತೆವು, ಕರ್ತೃತ್ವದಲ್ಲಿ ಪ್ರಭೇದವನ್ನು ಕಲಿತೆವು. ಅದರಂತೆ 17ನೇ ಅಧ್ಯಾಯದಲ್ಲೂ ಕೂಡ ಆಹಾರದಲ್ಲಿ, ದಾನದಲ್ಲಿ, ಯಜ್ಞದಲ್ಲಿ, ತಪಸ್ಸಿನಲ್ಲಿ ಎಲ್ಲದರಲ್ಲೂ ಕೂಡ ಈ ಸಾತ್ವಿಕ, ರಾಜಸ, ತಾಮಸ ಅನ್ನುವ ಪ್ರಭೇದಗಳು, ಎಲ್ಲದರಲ್ಲೂ ಈ ಮೂರು ವರ್ಗಗಳು. ಶ್ರೀ ಭೂ ದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿ ಒಂದೊಂದು ಗುಣಕ್ಕೆ ತಾನು ಅಭಿಮಾನಿನಿಯಾಗಿ ಅದನ್ನು ಪ್ರವರ್ತನ ಮಾಡ್ತಾ ಇರ್ತಾಳೆ. ಜಗತ್ತಿನಲ್ಲಿ ಎಲ್ಲದರಲ್ಲಿ ಈ ಮೂರು ಗುಣಗಳು ಇವು ಹಾಸುಹೊಕ್ಕಾಗಿವೆ. ಕೆಲವುಗಳನ್ನು ಭಗವಂತ ಯಾವುದು ಸಾತ್ವಿಕ, ಯಾವುದು ರಾಜಸ, ಯಾವುದು ತಾಮಸ ಅನ್ನೋದನ್ನು ಪ್ರಭೇದ ಮಾಡಿ ತೋರಿಸಿದ. ಇದರ ದಿಗ್ದರ್ಶನದಿಂದ ನಾವೇನ್ ತಿಳ್ಕೊಳ್ಬೇಕು, ವಾಟ್ ಈಸ್ ದ ಥೀಮ್, ಸಮರಿ ಏನು ಅಂದ್ರೆ ಭಗವಂತ ಹೇಳ್ತಾನೆ ಒಂದೇ ಶ್ಲೋಕದಲ್ಲಿ ನೋಡಿ, ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿ ಜೈರ್ ಮುಕ್ತಂ ಯದೇಭಿ ಸ್ಯಾತ್ ತ್ರಿಭಿರ್ಗುಣೈಹಿ. ಒಂದೇ ಒಂದು ಅದ್ಭುತವಾದ ಮಾತು ಭಗವಂತ ಹೇಳಿದ. ಇಡಿಯಾದ ಈ ಪೃಥಿವಿಯಲ್ಲಿ, ಈ ಬ್ರಹ್ಮಾಂಡದಲ್ಲಿ, ದೇವತೆಗಳಲ್ಲಿ, ಮನುಷ್ಯರಲ್ಲಿ, ರಾಕ್ಷಸರಲ್ಲಿ ಎಲ್ಲಿ ನೋಡಿದರೂ ಕೂಡ ಈ ಮೂರು ಗುಣಗಳನ್ನ ಬಿಟ್ಟು ಇನ್ನೇನೂ ಇಲ್ಲ. ಅಂದರೆ ಎಲ್ಲಾ ಪದಾರ್ಥದಲ್ಲೂ ಈ ಮೂರು ಗುಣಗಳಿವೆ. ಸಾತ್ವಿಕ, ರಾಜಸ, ತಾಮಸ ಅಂತನ್ನುವಂಥದ್ದು ಇದು ಎಲ್ಲಾ ವಸ್ತುಗಳಲ್ಲಿ ಇರತಕ್ಕಂತಹದ್ದು ಅಲ್ರಿ. ಜಡದೊಳಗೇನು ಗುಣ ಅಂತ ನಾವಂತೇವೆ, ಅದರ ಮೂಲದಲ್ಲಿ ಯಾವ ಧಾತು ಇರುತ್ತದೆ ಅದು ಯಾವುದೋ ಒಂದು ಗುಣದ ಒಂದು ವಿಕಾರವೇ ಆಗಿರುತ್ತದೆ. ದೇವತೆಗಳನ್ನು ಹಿಡಿದುಕೊಂಡು ರಾಕ್ಷಸರವರೆಗೆ ಎಲ್ಲರಲ್ಲಿ ಸಾತ್ವಿಕ, ರಾಜಸ, ತಾಮಸ ಅನ್ನುವಂಥ ಪ್ರಭೇದ ಇದ್ದೇ ಇದೆ. ವಾ ಪುನಃ ಅಂತ ಭಗವಂತ ಹೇಳಿದ. ಅಂದರೆ ಎಲ್ಲ ದೇವತೆಗಳು ಸಾತ್ವಿಕರು, ಎಲ್ಲ ಮನುಷ್ಯರು ರಾಜಸರು, ಎಲ್ಲ ದೈತ್ಯರು ತಾಮಸರು ಅಂತ ಹೀಗಷ್ಟೇ ಪ್ರಭೇದ ಅಂತಿಲ್ಲ. ಪುನಃ ಅಂದರೆ ದೇವತೆಗಳಲ್ಲಿ ಮತ್ತೆ ಸಾತ್ವಿಕ, ರಾಜಸ, ತಾಮಸ ಅಂತ ಪ್ರಭೇದ ಇದೆ. ಇದೇನು ಹೇಳ್ತಾ ಇದ್ದೀರಿ, ದೇವತೆಗಳಲ್ಲೂ ತಾಮಸರು ಅಂತ ಇರ್ತಾರೆ ಏನಾಗಾದ್ರೆ ಅಂದ್ರೆ? ಹೌದು ಅಂತ ರಾಯರು ತಿಳಿಸ್ತಾರೆ. ರಾಯರು ಇದಕ್ಕೆ ಬಹಳ ಅದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇವತ್ತಿದೊಂದೇ ಶ್ಲೋಕವನ್ನು ವಿಶೇಷವಾಗಿ ನಾವು ವಿಶ್ಲೇಷಣೆ ಮಾಡಿ ತಿಳಿಯಬೇಕು. ದೇವತೆಗಳಲ್ಲಿಯೇನೇ ಎಲ್ಲರೂ ಸಾತ್ವಿಕರು ಹೌದಲ್ಲ, ಮತ್ತೆ ಎಲ್ಲ ದೇವತೆಗಳು ಸಾತ್ವಿಕರೇ ಅಂತಂದ್ರೆ ಹಾಗಾದ್ರೆ ಎಲ್ಲ ದೇವತೆಗಳು ಒಂದೇ ರೀತಿಯಲ್ಲಿ ಸಾತ್ವಿಕರ, ಅಷ್ಟೇ ಸಾತ್ವಿಕರ ಎಲ್ಲರೂ ಕೂಡ? ಹಾಗಿಲ್ಲ. ಪುನಃ ಅಂತ ಭಗವಂತ ಹೇಳಿದ. ನೋಡಿ, ಇದ್ಯಾವುದು ಯಾರೋ ಒಬ್ಬರು ಹೇಳ್ತಾ ಇರುವಂತಹ ಒಂದು ಸಿದ್ಧಾಂತದ ಮಾತುಗಳು ಅಂತ ತಿಳಿಬೇಡಿ. ಕೃಷ್ಣ ಪರಮಾತ್ಮನ ದೃಷ್ಟಿಯಲ್ಲಿ ಇದ್ದ ಮಾತುಗಳನ್ನ ರಾಯರು ಸ್ಪಷ್ಟವಾಗಿ ಅವನ ಮಾತುಗಳನ್ನ ಅನುವಾದ ಮಾಡ್ತಾ ಇದ್ದಾರಷ್ಟೇ. ಪುನಃ ಅಂತ ಯಾಕಂದ ದೇವರು? ಸಾತ್ವಿಕರಲ್ಲೇ ಮತ್ತೆ ಪುನಃ ಸಾತ್ವಿಕ, ರಾಜಸ, ತಾಮಸು ಅಂತಿದ್ದಾರೆ. ರಾಜಸರಲ್ಲೇ ಮತ್ತೆ ಸಾತ್ವಿಕ, ರಾಜಸ, ತಾಮಸರು ಅಂತಿದ್ದಾರೆ. ತಾಮಸರಲ್ಲೂ ಸಾತ್ವಿಕ, ರಾಜಸ, ತಾಮಸರು ಅಂತಿದ್ದಾರೆ. ದಿವಿ ದೇವೇಶುವ, ದೇವತೆಗಳಲ್ಲೂ ಈ ಪ್ರಭೇದವಿದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯಾಕ್ರಿ ನಾವಿದನ್ನು ತಿಳ್ಕೊಳ್ಬೇಕು? ನಮಗಿದನ್ನು ತಿಳ್ಕೊಳ್ಳೋದ್ರಿಂದ ಏನಾಗೋದು ಅಂದ್ರೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ದೇವತೆಗಳು ಎಲ್ಲರೂ ಒಂದೇ ಅನ್ನುವ ಭಾವನೆ ನಮ್ಮಲ್ಲಿ ಬರೋದು ತಪ್ಪು. ಭಗವಂತ ಮುಖ್ಯವಾಗಿ ಇದನ್ನ ಅವನಿಗೆ ಒತ್ತು ಕೊಟ್ಟು ಹೇಳಬೇಕಾಗಿದೆ. ಇಲ್ಲಿಯವರೆಗೆ ಭಗವಂತ ತನ್ನ ಸರ್ವೋತ್ತಮತ್ವವನ್ನು ತಿಳಿಸಿದ್ದಾನೆ. ವಿಶ್ವರೂಪವನ್ನು ತೋರಿಸಿ ಪುರುಷೋತ್ತಮ ಯೋಗದಲ್ಲಿ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ ಅಂತ ಹೇಳಿ, ಎಲ್ಲ ಕ್ಷರ ಪುರುಷರು ಅಂತ ಯಾರಿದ್ದಾರೆ? ಬ್ರಹ್ಮಾದಿ ದೇವತೆಗಳಿರಬಹುದು, ಲಕ್ಷ್ಮೀದೇವಿ ಇರಬಹುದು, ಎಲ್ಲರಿಗಿಂತಲೂ ನಾನು ಉತ್ತಮ, ಪುರುಷೋತ್ತಮ ಅನ್ನುವುದನ್ನು ಸ್ಥಾಪನೆ ಮಾಡಿಯಾಗಿದೆ. ಇದಾದ ಮೇಲೆ ದೇವತೆಗಳೆಲ್ಲರೂ ಭಗವಂತನಿಂದ ಕೆಳಗೆ ಅಂತಾಯಿತು. ಕೆಳಗೆ ಅಂತಂದ್ರೆ ಅವರೆಲ್ಲರದು ಒಂದೇ ಬಂಚು ಅಂತಿಲ್ಲ, ಅವರಲ್ಲಿ ಮತ್ತೆ ಪ್ರಭೇದಗಳಿವೆ. ಅಂದರೆ ಮುಖ್ಯವಾದ ಥೀಮ್ ಭಗವಂತ ಹೇಳ್ತಾ ಇರೋದು,
ಪ್ರತಿಯೊಬ್ಬ ಜೀವನಿಗೂ ತನ್ನದೇ ಆದ ರ್ಯಾಂಕ್ ಅನ್ನೋದು ಫಿಕ್ಸ್ ಆಗಿ ಇದೆ. ಅತ್ಯುತ್ತಮನಾದವನು ಭಗವಂತ, ಆಮೇಲೆ ಲಕ್ಷ್ಮೀದೇವಿ ಅಂತಾದರೆ ಬ್ರಹ್ಮದೇವರನ್ನು ಹಿಡಿದುಕೊಂಡು ಮುಂದೆ ಎಲ್ಲ ಜೀವರು ಕೂಡ ತಮ್ಮ ತಮ್ಮದೇ ಆದಂತಹ ಒಂದು ಸ್ಥಾನದಲ್ಲಿ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಭಗವಂತನಿಗೊಂದು ಹೆಸರು, ಸಂಸ್ಥಾನ ಸ್ಥಾನದಃ ಧ್ರುವ ಅಂತ. ವಿಷ್ಣು ಸಹಸ್ರನಾಮ ಹೇಳಬೇಕಾದಾಗ ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಅಂತೊಂದು ಮಾತು ಬಂತು. ಏನದರ ಅರ್ಥ? ಭಗವಂತ ತಾನು ಸಂಸ್ಥಾನ ಮತ್ತು ಸ್ಥಾನದ ಅಂತ ಹೇಳ್ತಾ ಇದ್ದಾರೆ. ಏನಿದನ್ನ ಇದರ ಒಂದು ರಹಸ್ಯ? ಏನು ಈ ಶಬ್ದಗಳ ರಹಸ್ಯ ಅಂತಂದ್ರೆ, ಭಗವಂತ ತಾನು ಸಂಸ್ಥಾನ, ಅವನ ಸ್ಥಾನ ಇದೆಯಲ್ಲ ಅದು ಸಮ್ಯಕ್ಕಾದ ಸ್ಥಾನ, ಅಂದ್ರೆ ಸರ್ವೋತ್ತಮವಾದ ಸ್ಥಾನ. ಆ ಸ್ಥಾನವನ್ನ ಇನ್ನೊಬ್ಬರು ಅದನ್ನ ಕಸಿದುಕೊಳ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಅದು ಸಂಸ್ಥಾನ, ಅವನಿಗೆ ಅವನದೇ ಆದ ಪರ್ಮನೆಂಟ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವನೇ ಸರ್ವೋತ್ತಮನಾಗಿ ಇರ್ತಾನೆ, ಅವನು ಸಂಸ್ಥಾನ. ಇನ್ನು ಉಳಿದವರು ಎಲ್ಲರಿಗೂ ಕೂಡ ಸ್ಥಾನದ ಅಂದ್ರೆ ಅವರವರಿಗೆ ಯೋಗ್ಯವಾದ ಸ್ಥಾನವನ್ನ ಭಗವಂತ ಕೊಡ್ತಾನೆ. ಎಲ್ಲರಿಗೂ ಒಂದೊಂದು ರ್ಯಾಂಕ್ ಇದೆ. ನಮ್ಮಲ್ಲಿ ಈಗ ಕೆಲವು ಎಕ್ಸಾಮ್ಗಳಲ್ಲಿ ಹೇಗಿರ್ತದೆ ಅಂತಂದ್ರೆ, ಒಂದು ಕಟ್ ಆಫ್ ಇಟ್ಟು ಕ್ವಾಲಿಫೈ ಆದ ಮೇಲೆ ಅವರಿಗೆ ರ್ಯಾಂಕು, ಇನ್ನು ಉಳಿದವರು ಎಲ್ಲರೂ ಹೋಗ್ಬಿಡ್ತಾರೆ, ಅವ್ರು ಯಾರಿಗೂ ಏನೋ ಸಂಬಂಧನೇ ಇಲ್ಲ, ಅವ್ರು ಈ ಎಕ್ಸಾಮಿಗೆ ಅವರು ಅರ್ಹರೇ ಅಲ್ಲ ಅಂತ. ನಮ್ಮ ಭಗವಂತನಲ್ಲಿ ಅವನ ಈ ಒಂದು ಜೀವನವೆಂಬ ಪರೀಕ್ಷೆ ಯಾವ ಆಗಿಲ್ಲ. ಒಂದು ಆಧಾರದ ಜೀವರಾಶಿಗಳಿಗೂ ಒಂದೊಂದು ಸ್ಥಾನ ಇದೆ. ಎವ್ರಿವನ್ ಯಾವ ಆಧಾರದ ಮೇಲೆ ಭಗವಂತ ಅವರು ಅವರಿಗೆ ಯೋಗ್ಯವಾದ ಸ್ಥಾನವನ್ನು ತಾನು ಕೊಡ್ತಾನೆ ಅಂತ ಕರೆ, ಅವರಲ್ಲಿದ್ದ ಸಾತ್ವಿಕ ರಾಜಸ ತಾಮಸ ಗುಣಗಳ ಪ್ರಪೋರ್ಷನ್ ಅನ್ನ ನೋಡಿ. ಇದನ್ನೇ ಮುಖ್ಯವಾಗಿ ಇಲ್ಲಿ ಹೇಳಬೇಕಾಗಿದೆ. ಯದ್ ಎಭಿ ಸ್ಯಾತ್ ತ್ರಿಭಿರ್ಗುಣೈ, ಈ ಮೂರು ಗುಣಗಳನ್ನ ಬಿಟ್ಟು ಇನ್ನೇನಿಲ್ಲ. ಇಲ್ಲಿ ಎಲ್ಲಾ ಜೀವರಾಶಿಗಳಲ್ಲಿ ಈ ಮೂರು ಗುಣಗಳ ಪ್ರಪೋರ್ಷನ್ ಇದೆ ನೋಡಿ. ಇದು ಮೂರೇ ಗುಣಗಳ ಕಾಂಬಿನೇಷನ್ ಅನಂತವಾಗಿದೆ, ಅಷ್ಟಿದೆ. ಅದು ಒಂದು ಸಣ್ಣದಾಗಿ ಒಂದು ಕ್ಯಾಲ್ಕುಲೇಷನ್ ಅನ್ನ ನಮಗೆ ರಾಯರು ಬ್ರಹ್ಮದೇವರನ್ನು ಹಿಡಿದುಕೊಂಡು ತಿಳಿಸ್ಕೊಡ್ತಾರೆ. ಹೇಗೆ ಇದನ್ನು ತಿಳ್ಕೊಳ್ಬಹುದು ಅಂತಂದ್ರೆ, ಈಗ ಸಾತ್ವಿಕರು ಅಂತೀವಲ್ಲ, ದೇವತೆಗಳೆಲ್ಲರೂ ಸಾತ್ವಿಕರು, ಸರಿನಾ? ಆಯ್ತು, ಈ ಸಾತ್ವಿಕರಲ್ಲೇ ತಾಮಸರು ಯಾರು ಅಂದ್ರೆ ಪಿತೃಗಂಧರ್ವರು. ದೇವತೆಗಳಲ್ಲಿ ಸಣ್ಣ ಗಣ ಪಿತೃಗಂಧರ್ವರು ಅನ್ನುವ ಗಣ, ಇದು ಸಾತ್ವಿಕರಲ್ಲಿ ತಾಮಸರಂತೆ. ಇನ್ನು ಸಾತ್ವಿಕರಲ್ಲಿ ರಾಜಸರು ಯಾರು ಅಂದ್ರೆ ಮುನಿಗಳು, ಋಷಿಗಳೇನಿದ್ದಾರೆ ಅವರು ಸಾತ್ವಿಕರಲ್ಲಿ ರಾಜಸರು. ಇನ್ನು ಸಾತ್ವಿಕರಲ್ಲಿ ಸಾತ್ವಿಕರು ಅಂದ್ರೆ ದೇವತೆಗಳು, ದೊಡ್ಡ ದೊಡ್ಡ ದೇವತೆಗಳೆಲ್ಲರೂ ಸಾತ್ವಿಕ ಸಾತ್ವಿಕರು. ಸಾತ್ವಿಕ ತಾಮಸರು ಗಂಧರ್ವರು, ಸಾತ್ವಿಕ ರಾಜಸರು ಮುನಿಗಳು, ಸಾತ್ವಿಕ ಸಾತ್ವಿಕರು ದೇವತೆಗಳು. ಅದರಲ್ಲೂ ಬೃಹಸ್ಪತಿ ಮೊದಲಾದ ಸಣ್ಣ ಸಣ್ಣ ದೇವತೆಗಳೇನಿದ್ದಾರೆ ಸಾತ್ವಿಕ ಸಾತ್ವಿಕರಂತ ಅಂತಾಯ್ತಲ್ಲ, ಅದರಲ್ಲೇ ಸಾತ್ವಿಕ ಸಾತ್ವಿಕ ತಾಮಸರಂತೆ. ಬೃಹಸ್ಪತಿ ಆಚಾರ್ಯ ಮೊದಲಾದ ಸಣ್ಣ ದೇವತೆಗಳು ಸಾತ್ವಿಕ ಸಾತ್ವಿಕ ತಾಮಸರು. ಇಂದ್ರ ಇದ್ದಾನಲ್ಲ, ಇಂದ್ರನ ಕಕ್ಷೆಯಲ್ಲಿ ಬರತಕ್ಕಂತಹ ದೊಡ್ಡ ದೇವತೆಗಳು ಸಾತ್ವಿಕ ಸಾತ್ವಿಕ ರಾಜಸರಂತವ್ರು, ಮತ್ತೆ ಸಾತ್ವಿಕ ಸಾತ್ವಿಕ ರಾಜಸರು. ಇನ್ನು ರುದ್ರದೇವರನ್ನು ಹಿಡಿದುಕೊಂಡು ಮೇಲಿನವರೆಲ್ಲರೂ ಸಾತ್ವಿಕ ಸಾತ್ವಿಕ ಸಾತ್ವಿಕರು. ಆಯ್ತಾ, ರುದ್ರದೇವರನ್ನು ಹಿಡ್ಕೊಂಡ ಮೇಲೆ ಸಾತ್ವಿಕ ಸಾತ್ವಿಕ ಸಾತ್ವಿಕರು. ಇದರಲ್ಲಿ ನಾವು ಪ್ರಭೇದಗಳನ್ನು ಹುಡುಕಾಡಿದರೆ ಸಾತ್ವಿಕ ಸಾತ್ವಿಕ ಸಾತ್ವಿಕರಲ್ಲಿ ತಾಮಸರು ರುದ್ರದೇವರು, ಸಾತ್ವಿಕ ಸಾತ್ವಿಕ ಸಾತ್ವಿಕರಲ್ಲಿ ರಾಜಸರು ಭಾರತೀದೇವಿ ಸರಸ್ವತೀದೇವಿ, ಸಾತ್ವಿಕ 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 ಸಾತ್ವಿಕರು ಬ್ರಹ್ಮದೇವರ. ನೋಡಿ, ಇದು ಅದ್ಭುತವಾದಂತಹ ರಾಯರಿದನ್ನು ತಿಳಿಸಿಕೊಡ್ತಾರೆ. ಅಂದ್ರೆ ಅನೇಕ ಉಪನಿಷತ್ತುಗಳಲ್ಲಿ ಪುರಾಣಗಳಲ್ಲಿ ಬಂದಂಥದ್ದೇ ಇದು. ಇದನ್ನು ಏಕೀಕರಣ ಮಾಡಿ ನಮಗೆ ರಾಯರು ಅದ್ಭುತ ಅಂದ್ರೆ ಹೇಗ್ರಿ ಅಂದ್ರೆ, ಸಾತ್ವಿಕರಲ್ಲೇ ಸಾತ್ವಿಕ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂತಿದ್ದಾರೆ. ಆ ಸಾತ್ವಿಕ ಸಾತ್ವಿಕರು ದೇವತೆಗಳಲ್ಲಿಯೇನೆ ಸಾತ್ವಿಕ ಸಾತ್ವಿಕ ಸಾತ್ವಿಕರು, ಸಾತ್ವಿಕ ಸಾತ್ವಿಕ ರಾಜಸರು, ಸಾತ್ವಿಕ ಸಾತ್ವಿಕ ತಾಮಸರು ಅಂತಿದ್ದಾರೆ. ಆ ಸಾತ್ವಿಕ ಸಾತ್ವಿಕ ಸಾತ್ವಿಕರಲ್ಲಿಯೇನೆ ಮತ್ತೆ ರುದ್ರದೇವರು ಸಾತ್ವಿಕ 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 ತಾಮಸರು, ಭಾರತೀದೇವಿ ಸರಸ್ವತೀದೇವಿ ಸಾತ್ವಿಕ 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 ರಾಜಸರು, ಬ್ರಹ್ಮದೇವರು ವಾಯುದೇವರು ಮಾತ್ರ ಸಾತ್ವಿಕ 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 ಸಾತ್ವಿಕರು. ಈ ಅರ್ಥದಲ್ಲಿ ದೇವತೆಗಳಲ್ಲೂ ಕೂಡ ಈ ಒಂದು ಅದ್ಭುತವಾದಂತಹ ತಾರತಮ್ಯ ಅಂತನ್ನೋದಿದೆ. ಸಂಸ್ಥಾನ ಸ್ಥಾನದ ಭಗವಂತ ಪ್ರತಿಯೊಬ್ಬ ದೇವತೆಗಳಿಗೆ ತಮ್ಮದೇ ಆದ ಸ್ಥಾನವನ್ನು ಕೊಟ್ಟಿದ್ದಾನೆ. ಇನ್ನು ಮನುಷ್ಯರು, ಇವರು ರಾಜಸರು ಅಂತ ಹೇಳಿದ್ರಲ್ಲ ಮಧ್ಯದಲ್ಲಿ ಬರುವಂಥವರು, ಈ ರಾಜಸರಲ್ಲಿ ಸಾತ್ವಿಕರು
ಮೋಕ್ಷ ಯೋಗ್ಯರಾದಂತಹ ಜೀವರು. ಅಂದ್ರೆ ನಾವ್ಯಾರು ಸಾತ್ವಿಕರು ಅಂತ ನಾವು ಅಂದುಕೊಳ್ಳುವುದಷ್ಟೇ ಅಲ್ಲೇ ಅಲ್ಲ, ರಾಜಸರಲ್ಲಿ ಸಾತ್ವಿಕರಷ್ಟೇ ಅವರು. ಕೊಡ್ಡರಲ್ಲಿ ಮೆಳ್ಳ ಶ್ರೇಷ್ಠ ಅಂತೇನೋ ಒಂದು ಗಾದೆ ಮಾತು ಹೇಳ್ತಿರ್ತಾರೆ. ಹಾಗೆ ರಾಜಸರೇ ಹೆಚ್ಚಾಗಿ ಮನುಷ್ಯರು, ಅದರಲ್ಲೇ ಸಾತ್ವಿಕರು. ಅರ್ಥಾತ್ ಸಾತ್ವಿಕ ಪ್ರಭೇದದಲ್ಲೇ ಬರ್ತಾರೆ, ಮೋಕ್ಷಕ್ಕೆ ಯೋಗ್ಯರು, ಮನುಷ್ಯೋತ್ತಮರು ಅನ್ನುವಂತಹ ಒಂದು ಅರ್ಥದಲ್ಲಿ ಬರೋದಷ್ಟೇ ಅದು. ಅದರಲ್ಲೂ ಮತ್ತೆ ರಾಜಸ ಸಾತ್ವಿಕರಲ್ಲೂ ರಾಜಸ ಸಾತ್ವಿಕ ಸಾತ್ವಿಕರು, ರಾಜಸ ಸಾತ್ವಿಕ ರಾಜಸರು ಅಂತೆಲ್ಲ ಇದೆ. ಅದರಲ್ಲಿ ಬ್ರಾಹ್ಮಣರು ಅಂದ್ರೆ ಭಗವಂತನನ್ನೇ ತಿಳಿಯುವುದಕ್ಕೆ ತಮ್ಮ ಜೀವನವನ್ನು ಅರ್ಪಿಸಿಕೊಂಡವರು. ಬ್ರಾಹ್ಮಣ ಶಬ್ದದ ಅರ್ಥವನ್ನು ನಾನು ಯಾವಾಗಲೂ ಬಿಡಿಸಿ ಹೇಳಿದ್ದೇನೆ. ಬ್ರಹ್ಮ ಅಣತೀತಿ, ಭಗವಂತನನ್ನು ತಿಳಿಯಲು ಹೊರಟವರು. ರಾಜಸ ಸಾತ್ವಿಕರಲ್ಲಿ ಅವರು ಸಾತ್ವಿಕರು. ಕ್ಷತ್ರಿಯರು ಹೆಚ್ಚು ರಜೋಗುಣಯುಕ್ತರು, ಸಿಟ್ಟು ಬೇಕು, ಕ್ರೋಧ ಇರುತ್ತದೆ, ಮದ ಇರುತ್ತದೆ, ರಾಜ್ಯವನ್ನು ಉಳಿಸುವಂತಹ ಒಂದು ಭಾರ, ರೆಸ್ಪಾನ್ಸಿಬಿಲಿಟಿಯಿಂದ ಬಂದಂತಹ ಗುಣಗಳು. ಅವರೆಲ್ಲರೂ ರಾಜಸ ರಾಜಸ ಸಾತ್ವಿಕರು ಅಂತಾಗ್ತಾರೆ. ಇನ್ನು ಉಳಿದಂಥವರು ರಾಜಸ ರಾಜಸ ತಾಮಸರು ಅಂತಾಗ್ತಾರೆ, ಅಥವಾ ರಾಜಸ ತಾಮಸ ಸಾತ್ವಿಕರು ಅಂತಾಗ್ತಾರೆ. ಇನ್ನು ತಾಮಸರಲ್ಲೇನೆ ಮತ್ತೆ ಕೆಟ್ಟವರಲ್ಲೇನೆ ಮನುಷ್ಯರೇ ಅನ್ ಕೆಟ್ಟವರಿದ್ದಾರಲ್ಲ, ಕೆಟ್ಟ ಮನುಷ್ಯರು ಅವರು ತಾಮಸ ಸಾತ್ವಿಕರಂತವ್ರು. ಕೆಟ್ಟವರೇ ತಾಮಸರೇ ಎಲ್ಲರೂ, ಆದರೂ ಅದರಲ್ಲೂ ಕೂಡ ತಾಮಸ ಸಾತ್ವಿಕರು ಯಾರು? ಕೆಟ್ಟ ಮನುಷ್ಯರು. ಇನ್ನು ದೈತ್ಯರ ಸೇವಕರಿದ್ದಾರಲ್ಲ, ಮಹಾದೈತ್ಯರೇ ಅಲ್ಲ, ದೈತ್ಯರ ಸೇವಕರು ಅವರು ರಾಜಸರು, ಅಂದ್ರೆ ತಾಮಸ ರಾಜಸರು. ದೈತ್ಯರೇ ಯಾರಿದ್ದಾರಲ್ಲ, ರಾಕ್ಷಸರೇ ಇದ್ದಾರಲ್ಲ, ಅವರು ತಾಮಸ ತಾಮಸ. ಆ ರಾಕ್ಷಸರಲ್ಲೂ ಮತ್ತೆ ತಾಮಸ ತಾಮಸ ಸಾತ್ವಿಕ, ತಾಮಸ ತಾಮಸ ರಾಜಸ ಅಂತ ಹೇಳಿ ಸಾತ್ವಿಕ 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 ಸಾತ್ವಿಕರು ಬ್ರಹ್ಮದೇವರು ಅಂತ ಹೇಗೆ ಹೇಳ್ತೀವಲ್ಲ, ಬ್ರಹ್ಮದೇವರು ಎಲ್ಲಾ ಜೀವರಲ್ಲಿ ಉತ್ತಮರು, ಹಾಗೆ ಎಲ್ಲಾ ಜೀವರಲ್ಲೂ ಅಧಮ, ಅತೀ ಕೆಟ್ಟನಾದ ವ್ಯಕ್ತಿ ಕಲಿ. ಈ ಕಲಿಯುಗದ ಏನಿದ್ದಾನಲ್ಲ ಕಲಿ, ಎಲ್ಲರಿಗಿಂತಲೂ ಕೆಟ್ಟನಾದಂತಹ ವ್ಯಕ್ತಿ, ಜೀವಾಧಮ ಅವನು, ಮೈನಸ್ ಇನ್ಫಿನಿಟಿ ಅವನು. ಅವನು ತಾಮಸ 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 ತಾಮಸನಾಗಿದ್ದಾನಂತೆ. ಹೀಗೆ ಪ್ರತಿಯೊಂದರಲ್ಲಿ ಪ್ರಭೇದವನ್ನು ಭಗವಂತ ಹೇಳುವುದಕ್ಕೆ ಮುಖ್ಯ ಉದ್ದೇಶ ಏನು ಅಂದರೆ, ಎಲ್ಲ ವಸ್ತುಗಳಲ್ಲಿ ತಾರತಮ್ಯ ಇದೆ, ಎಲ್ಲ ವ್ಯಕ್ತಿಗಳಲ್ಲಿ ತಾರತಮ್ಯ ಇದೆ, ಎಲ್ಲರಿಗೂ ಅವರದೇ ಆದ ಸ್ಥಾನವನ್ನು ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ. ಅವನ್ನು ಒಪ್ಪದೆ ನಮಗೆ ಸರ್ವಥ ಸಂಸಾರವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅರ್ಥ ಮಾಡಿಕೊಳ್ಳಿ, ಏನಿದು ಕೇವಲ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತಾರತಮ್ಯವನ್ನು ಇಷ್ಟು ಒತ್ತಿ ಹೇಳೋದ, ಎಲ್ಲರೂ ಸಮಾನರು ಅಂತ ಹೇಳಿದರೆ ಮುಗಿಯೋದಿಲ್ವಾ? ಅಂತಂದರೆ ಭಗವಂತ ತನ್ನ ಪ್ರೀತಿಗೆ ಎಲ್ಲರನ್ನ ಸಮಾನ ಅಂತ ಇಟ್ಟುಕೊಳ್ತಾನೆ, ಅದರಲ್ಲಿ ಯಾವ ಸಂಶಯವಿಲ್ಲ. ಆದರೆ ಸ್ವಭಾವವೇ ತಾರತಮ್ಯದಿಂದ ಕೂಡಿದೆ. ಜಗತ್ತಿನಲ್ಲಿ ತಾರತಮ್ಯವಿಲ್ಲದೇನೆ ನಾವು ಯಾವುದನ್ನೂ ಎಸ್ಟ್ಯಾಬ್ಲಿಷ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ತೇವೆ ಅಂದರೆ ಆ ಸಂಸ್ಥೆಗೊಬ್ಬ ಅಧ್ಯಕ್ಷರು ಬೇಕಾಗ್ತಾರೆ, ಅವರಿಂದ ಕಾರ್ಯದರ್ಶಿಗಳು ಬೇಕಾಗ್ತಾರೆ, ಅಲ್ಲಿ ಎಂಪ್ಲಾಯಿಗಳು ಬೇಕಾಗ್ತಾರೆ, ಅವರಿಗೆ ಪ್ಯೂನ್ಗಳು ಬೇಕಾಗ್ತಾರೆ. ಹೀಗೆ ಒಂದು ಹೈರಾರ್ಕಿ ಅಂತ ಅನ್ನೋದು ಎಲ್ಲ ಕಡೆಗೆ ಇದ್ದರೆ ಮಾತ್ರ ಸಂಸ್ಥೆ ಅಂತ ಆಗ್ತದೆ. ಸಂಸ್ಥಾನ ಸ್ಥಾನದ ಇವೆಲ್ಲ ಶಬ್ದಗಳು ನಡೆಯೋದೇ ತಾರತಮ್ಯದ ಮೇಲೆ. ವ್ಯಕ್ತಿಗಳು ತಮ್ಮ ವಿದ್ಯಾಭ್ಯಾಸದಿಂದಲೋ, ತಮ್ಮ ಸ್ವಭಾವದಿಂದಲೋ, ತಮ್ಮ ಯೋಗ್ಯತೆಯಿಂದಲೋ ಎಲ್ಲರೂ ಕೂಡ ತಾರತಮ್ಯದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಗಿಟ್ಟಿಸಿಕೊಂಡಿರ್ತಾರೆ. ಯಾರನ್ನೂ ಕೀಳರಿಮೆಯಿಂದ ಕಾಣಬಾರದು ಅನ್ನುವಲ್ಲಿ ಭಾವೈಕ್ಯ ಇಷ್ಟೇ. ಆದರೆ ಭಾವೈಕ್ಯ ಅಂತಂದರೆ ತಾರತಮ್ಯವೇ ಇಲ್ಲದಂತಹ ಒಂದು ಪ್ರಸಂಗ ಅಂತನ್ನುವುದನ್ನು ನಾವು ಎಲ್ಲೂ ನೋಡುವುದಿಲ್ಲ. ಯಾವ ಭಾವೈಕ್ಯವನ್ನು ತಿಳಿಸುವಂತಹ ಗ್ರಂಥಗಳಿವೆ ಆ ಗ್ರಂಥಗಳನ್ನು ಬರೆದವರೇ ಆ ಗ್ರಂಥಗಳನ್ನು ಪಾಲಿಸುವವರಿಗಿಂತಲೂ ದೊಡ್ಡವರು ಅಂತ ಇವತ್ತು ನಾವು ಅವರ ಫೋಟೋ ಇಟ್ಟು ಪೂಜೆ ಮಾಡುತ್ತೇವೆ. ಅಂತಂದ ಮೇಲೆ ಯಾರಿಗೆ ನೀವು ತಾರತಮ್ಯ ಇಲ್ಲ ಅಂತ ಹೇಳ್ತೀರಿ, ಎಲ್ಲಿ ಇಲ್ಲ ಅಂತ ಹೇಳ್ತೀರಿ, ವಿಚಾರ ಮಾಡಿ. ಕೃಷ್ಣ ಪರಮಾತ್ಮ ಹೇಳುವಂತಹ ತಾರತಮ್ಯದ ಸಿದ್ಧಾಂತ ಇದು ಎಲ್ಲಾ ಕಡೆಗೆ ಇರತಕ್ಕಂಥದ್ದು. ಪ್ರಾಕ್ಟಿಕಲ್ ಆಗಿ ಭಗವಂತ ಹೇಳ್ತಾನೆ. ನೋಡಿ, ನೀವು ಸುಮ್ಮನೆ ಹೇಳಿದರೆ ಮನಸ್ಸು ನೋಯಿಸ್ತದೆ ಅಂತ ಇಲ್ಲದ್ದನ್ನ ಹೇಳೋದು, ಇದ್ದದ್ದನ್ನ ಮುಚ್ಚಿ ಹಾಕುವಂಥದ್ದು ಕೃಷ್ಣನ ಸಿದ್ಧಾಂತವಲ್ಲ. ಯಾರನ್ನೂ ನೋವು ಮಾಡಬೇಕಾಗಿಲ್ಲ, ಯಾರನ್ನೂ ಕೀಳರಿಮೆಯಿಂದ ನೋಡಬೇಕಾಗಿಲ್ಲ. ಯಾವ ಸಾಮಾಜಿಕ ಪಿಡುಗುಗಳಿವೆ ಅದೆಲ್ಲದಕ್ಕೆ ಭಗವಂತ ಸರ್ವಥ ಅವಕಾಶವನ್ನು ಕೊಟ್ಟಿಲ್ಲ. ತಿಳಿದುಕೊಂಡು ಮಾಡಬೇಕು, ವಿವೇಕದಿಂದ ಮಾಡಬೇಕು. ಶಾಸ್ತ್ರದ ತಿರುಳೇನಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ನಾವು ಮಾಡಬೇಕು. ಇದೆಲ್ಲವನ್ನು ಭಗವಂತ ಒಪ್ತಾನೆ. ಆದರೆ ಸ್ವಾಭಾವಿಕವಾಗಿ ಜಗತ್ತಿನಲ್ಲಿ ಏನಿದೆಯೋ ಅದನ್ನು ಇದೆ ಅಂತ ಹೇಳುವುದರಲ್ಲಿ ಭಗವಂತ ಹಿಂಜರಿಯುವುದಿಲ್ಲ. ಯಾರೂ ಹಿಂಜರಿಯುವ ಕಾರಣವಿಲ್ಲ. ನೀನು ತಂದೆ, ಇವನು ಮಗ, ಈ ತಾರತಮ್ಯ ಇದು ಸ್ಪಷ್ಟ. ನೀನು ಗುರು, ಇವನು ಶಿಷ್ಯ, ಈ ತಾರತಮ್ಯ ಇದು ಸ್ಪಷ್ಟವಾಗಿದೆ. ಒಬ್ಬ ಎಂಪ್ಲಾಯರ್ ಇದ್ದಾನೆ, ಒಬ್ಬ ಎಂಪ್ಲಾಯಿ ಇದ್ದಾನೆ. ಯಾವ ಸಂಸ್ಥೆ ತಾನೇ ಎಲ್ಲರನ್ನ ಒಂದೇ ಚೇರಿನಲ್ಲಿ ಕೂಡಿಸ್ತದೆ ಅಂತ ವಿಚಾರ ಮಾಡಿ, ಸಾಧ್ಯವಿಲ್ಲ. ಅದು ಅವರ ಯೋಗ್ಯತೆ ಇರ್ತದೆ, ಅವರ ಕರ್ಮಗಳಿರ್ತವೆ, ಅವರ ವಿದ್ಯೆ ಇರ್ತದೆ,
ಎಲ್ಲವೂ ಒಂದೊಂದು ಗುಣ ಒಬ್ಬೊಬ್ಬರನ್ನ ಮೇಲೆ ಒಯ್ತದಲ್ಲ. ಆನ್ ಇನ್ ಜನರಲ್ ನಾವು ನೋಡಿದರೆ ಎಲ್ಲರನ್ನ ನಾವು ಮನುಷ್ಯರನ್ನ ಸಮಾನವಾಗಿ ಕಾಣಬೇಕು, ಅರ್ಥಾತ್ ಎಲ್ಲರಲ್ಲಿ ಒಂದೇ ರೀತಿಯ ಗೌರವವನ್ನು ನಾವು ತೋರಿಸಬೇಕು. ಒಂದು ಹಂತಕ್ಕೆ ಎಲ್ಲರಲ್ಲಿ ಸಮಾನವಾದ ಗೌರವ. ಆದರೆ ನನ್ನ ತಾಯಿಗೆ ಕೊಡುವಂತಹ ಗೌರವವನ್ನು ನಾನು ಇನ್ನೊಂದು ಹೆಣ್ಣಿಗೆ ಕೊಡುವಂತಂದ್ರೆ ಯಾವ ಮನುಷ್ಯನ ಮನಸ್ಸು ಒಪ್ತದೆ ಅನ್ನೋದನ್ನು ವಿಚಾರ ಮಾಡಿ. ಯಾವನಿಗಾದರೂ ತನ್ನ ತಾಯಿ ತನ್ನ ತಂದೆಯೇ ದೊಡ್ಡವರಲ್ಲ ಎಲ್ಲರಿಗಿಂತಲೂ ಕೂಡ, ತನ್ನ ಗುರುವೇ ಇನ್ನೊಬ್ಬ ಗುರುವಿಗಿಂತಲೂ ದೊಡ್ಡವನು ಅಂತ ಎಲ್ಲರೂ ಭಾವಿಸ್ತಾರಲ್ಲ. ಈ ತಾರತಮ್ಯ ಇಷ್ಟು ಸ್ಪಷ್ಟವಾಗಿ ಜಗತ್ತಿನಲ್ಲಿ ಪ್ರಾಕ್ಟಿಕಲ್ ಆಗಿ ಇರತಕ್ಕಂಥದ್ದು, ಅದನ್ನು ನಾನು ಅಲ್ಲಗಳೀತೇನೆ ಅಂತನ್ನೋದು ಇದು ಸುಮ್ಮನೆ ಸಾಮಾಜಿಕವಾದ ಒಂದು ಪ್ರಮಾದ ಹೊರತು, ಅದೊಂದು ಢೋಂಗಿ ಹೊರತು, ಇದ್ದದ್ದನ್ನು ಅಲ್ಲುಗಳೆಯುವುದು ಇದು ಸರಿಯಲ್ಲ, ಕೃಷ್ಣ ಪರಮಾತ್ಮನ ಸಿದ್ಧಾಂತವಲ್ಲ. ಎಲ್ಲರಿಗೂ ಸ್ಥಾನ ಉಂಟು, ಎಲ್ಲರಿಗೂ ಅವರವರದೇ ಆದಂತಹ ಮರ್ಯಾದೆ ಉಂಟು, ಯಾರನ್ನೂ ನಾವು ಕೀಳು ಮಾಡುವಂತಿಲ್ಲ, ಗೌರವವನ್ನು ಎಲ್ಲರಿಗೂ ಕೊಡಬೇಕು ಅನ್ನುವುದು ನಿಜ. ಆದರೆ ತಾರತಮ್ಯೋಪೇತವಾಗಿಯೇನೇ ನಾವು ಗೌರವವನ್ನು ಕೊಡೋದು, ಯಾವ ವಸ್ತುವಿನಲ್ಲೂ ತಾರತಮ್ಯ ಇದೆ. ನೀವು ಎಲ್ಲವೂ ಸಮಾನವಾಗಿ ನಾನು ಎಲ್ಲವನ್ನೂ ಸಮಾನ ಕಾಣ್ತೇನೆ ಅಂತ ಯಾವ ಸಮಾನತಾವಾದಿ ಇರ್ತಾನೆ ಅವನಿಗೆ ನಾಳೆಯಿಂದ ಕಬ್ಬಿಣದ ಆಭರಣಗಳನ್ನು ಹಾಕಿಕೋ, ನೀನು ಬಂಗಾರ ಬೆಳ್ಳಿಯ ಆಭರಣವನ್ನು ಹಾಕಿಕೊಳ್ಳಬೇಡ ಅಂತ ಹೇಳಿದರೆ ಕೇಳ್ತಾನ ಅವನು? ಬಂಗಾರ ಬೆಳ್ಳಿ ಕಬ್ಬಿಣ ಎಲ್ಲ ಒಂದೇ ತಾನೆ, ಹಾಗಾದರೆ ಕಬ್ಬಿಣದ ಆಭರಣಗಳನ್ನು ಯಾಕೆ ಹಾಕ್ಕೊಳ್ಬಾರ್ದು ಅಂತ ಲಾಜಿಕ್ ಹೇಳಿದರೆ ಸರ್ವಥಾ ಅದನ್ನು ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೋಗ್ಲಿ, ಹಾಕಿಕೊಂಡಾನು ಅಂತ ಆದರೂ ಕೂಡ ಬಂಗಾರದ ಒಂದು ವ್ಯಾಲ್ಯೂ ಕಬ್ಬಿಣಕ್ಕೆ ಬರುವುದಿಲ್ಲ, ಕಬ್ಬಿಣದ ವ್ಯಾಲ್ಯೂ ಬಂಗಾರಕ್ಕೆ ಬರೋದಿಲ್ಲ. ಮಾರ್ಕೆಟ್ ನಿಂತು ಹೋಗ್ತದೆ ನಾಳೆ, ವಿಚಾರ ಮಾಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಹಾಗಾಗಿ ರಾಕ್ಷಸರನ್ನ ರಾಕ್ಷಸರ ಸ್ಥಾನಕ್ಕೆ, ಮನುಷ್ಯರನ್ನ ಮನುಷ್ಯರ ಸ್ಥಾನಕ್ಕೆ, ದೇವತೆಗಳನ್ನ ದೇವತೆಗಳ ಸ್ಥಾನಕ್ಕೆ ಇಡುವುದು ಅನಿವಾರ್ಯ. ರಾಕ್ಷಸರು ಕಬ್ಬಿಣರಾಗಿಯೇ ಇರುವವರು, ದೇವತೆಗಳು ಚಿನ್ನರಾಗಿಯೇ ಇರುವಂಥವರು, ಅವರಲ್ಲಿ ತಾರತಮ್ಯ ಅಂತನ್ನುವುದು ಎಕ್ಸಿಸ್ಟ್ ಆಗ್ತದೆ. ಮನುಷ್ಯರಲ್ಲಿ ನಾವು ಒಂದು ಹಂತದಲ್ಲಿ ಎಲ್ಲರನ್ನ ಸಮಾನತೆಯಿಂದ ಕಾಣುವಂಥದ್ದಿದ್ದರೂ ಕೂಡ ತಾರತಮ್ಯ ಅಂತನ್ನುವುದನ್ನು ಅಲ್ಲುಗಳೆದು ಅದು ಇಲ್ಲ ಅಂತ ಹೇಳ್ತೇವೆ, ಇದ್ದದ್ದನ್ನು ಇಲ್ಲ ಅಂತ ಹೇಳ್ತೇವೆ ಅಂತಂದರೆ ಅದು ಇಂಪ್ರಾಕ್ಟಿಕಲ್ ಆದ ಮಾತಾಗ್ತದೆ. ಇದನ್ನು ನಾನು ಹೇಳುವುದನ್ನು ನೀವು ಬಹಳ ಟ್ರೂ ಸ್ಪಿರಿಟ್ನಲ್ಲಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ. ಇದನ್ನು ಕಾಂಟ್ರವರ್ಷಿಯಲ್ಲಾಗಿ ಮಾಡಿಕೊಂಡ್ರೆ ಅದು ಅವರವರ ಬುದ್ಧಿಗೆ ಬಿಟ್ಟದ್ದು. ಭಗವಂತ ಹೇಳುವುದು ಮಾತ್ರ ಬಹಳ ಸ್ಪಷ್ಟವಾಗಿದೆ, ಅದನ್ನು ನಾನು ಅನುವಾದ ಮಾಡಿದ್ದೇನೆ, ಅದು ರಾಯರು ಹೇಳಿದಂತೆ ಅನುವಾದವನ್ನು ಮಾಡಿದ್ದೇನೆ. ತಾರತಮ್ಯ ಅಂತನ್ನುವುದು ಇದು ದೇವತೆಗಳನ್ನು ಹಿಡಿದುಕೊಂಡು ರಾಕ್ಷಸರಲ್ಲಿ ಎಲ್ಲರಲ್ಲಿ ಇರತಕ್ಕಂಥ ಒಂದು ಸ್ವಭಾವ, ಒಂದು ಗುಣ. ಇಷ್ಟೇ ಇದರ ಮುಖ್ಯವಾದಂತಹ ಮೂಲವಾದಂತಹ ಒಂದು ಥೀಮ್. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಎಲ್ಲ ಕಡೆಗೆ ಇದ್ದದ್ದನ್ನು ಇದ್ದ ಹಾಗೆ ಕಾಣುವಂತಹ ದೃಷ್ಟಿಕೋನ ನಮ್ಮಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಕೃಷ್ಣ ಅದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಯಾಕಿದನ್ನು ಹೇಳಿದ ಅಂತಂದರೆ, ನಾವು ವಸ್ತುವನ್ನು ಸರಿಯಾಗಿ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಯತ್ಕಿಂಚಿತ್ ಅನ್ಯಥಾ ಸಂಸ್ಥಂ ಅನ್ಯಥಾ ಜ್ಞಾತ ಮಂಜಸ ಜ್ಞಾತುರ್ ಮಹಾದೋಷಕರಂ ಅಂತ ನಮಗೆ ಪುರಾಣಗಳು ತಿಳಿಸ್ತವೆ, ಅನೇಕ ಶಾಸ್ತ್ರಗಳು ತಿಳಿಸ್ತವೆ. ಯಾವುದು ಹೇಗಿದೆಯೋ ಹಾಗದನ್ನು ತಿಳಿಯಬೇಕು, ಅದನ್ನು ಬೇರೆ ರೀತಿಯಲ್ಲಿ ತಿಳಿದರೆ ನಮಗೆ ಪಾಪ ಬರ್ತದೆ ಅಂತ ಶಾಸ್ತ್ರಗಳು ತಿಳಿಸಿಕೊಡ್ತವೆ. ಗುರುಗಳನ್ನು ಗುರುವಾಗಿ ತಿಳಿಯಬೇಕು, ಅವರನ್ನು ಹಗುರಾದ ಒಬ್ಬ ಏನೋ ಯಕಶ್ಚಿತ್ ಮನುಷ್ಯ ಅಂತ ತಿಳಿಯಬಾರದು, ನಮಗದು ಮಹಾಪಾಪ ಬರ್ತದೆ. ಹಾಗೆ ತಾರತಮ್ಯ ಅಂತನ್ನುವುದು ಜಗತ್ತಿನಲ್ಲಿ ಭಗವಂತ ಇಟ್ಟಂತಹ ಅದ್ಭುತವಾದಂತಹ ಒಂದು ಕ್ವಾಲಿಟಿ. ಅದನ್ನು ಯಾವ ರೀತಿಯಲ್ಲಿ ತಿಳಿದುಕೊಳ್ಳಬೇಕೋ ಆ ರೀತಿಯಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಡೀಬೇಕು. ಅದಿಲ್ಲ ಅಂತ ಅಲ್ಲಗಳೆಯುವುದು ನಮಗೆ ಪಾಪಕ್ಕೆ ಕಾರಣವಾಗ್ತದೆ. ಇದು ಗೀತೆಯ ಸಿದ್ಧಾಂತ, ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಈ ಶ್ಲೋಕವನ್ನು ಸರಿಯಾದ ರೀತಿಯಲ್ಲಿ ಒಳ್ಳೆಯ ಭಾವನೆಯಿಂದ ಎಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಅದನ್ನು ನಾವು ಆವಾಗ ಗೀತೆಯನ್ನು ಸರಿಯಾದ ದೃಷ್ಟಿಯಲ್ಲಿ ನೋಡುವಂತಹ ಸೌಭಾಗ್ಯ ನಮಗೆಲ್ಲರಿಗೂ ಸಿಗುತ್ತದೆ. ಈ ರೀತಿ ಎಲ್ಲದರಲ್ಲಿ ಪ್ರಭೇದಗಳನ್ನು ಭಗವಂತ ಹೇಳಿದ. ಮುಂದೆ ತಾನೇ ಸೃಷ್ಟಿಸಿದ ವರ್ಣಗಳು ಅಂತೇನಿವೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಭಗವಂತ ಏನು ಹೇಳಿದ್ದಾನೆ, ಆ ಒಂದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಗಳು ಗುಣಕರ್ಮ ವಿಭಾಗದಿಂದ ಮಾಡಿದ್ದು, ಇದರ ವಿವರಣೆಯನ್ನು ನಾವು ಸಾಕಷ್ಟು ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ದೇವೆ. ಆ ಒಂದು ವಿಭಾಗದಲ್ಲಿ ಯಾರ ಕರ್ತವ್ಯ ಏನು ಅನ್ನುವುದನ್ನು ಭಗವಂತ ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾನೆ. ರಾಜರ ಕರ್ತವ್ಯ ಏನು, ಒಬ್ಬ ಬಿಸ್ನೆಸ್ ಮೆನ್ನಿನ ಕರ್ತವ್ಯ ಏನು, ಒಬ್ಬ ರೈತನ ಕರ್ತವ್ಯ ಏನು, ಒಬ್ಬ ಬ್ರಹ್ಮಜ್ಞಾನಿಯ ಕರ್ತವ್ಯ ಏನು, ಎಲ್ಲವನ್ನ ದೇವರು ತಿಳಿಸ್ತಾನೆ. ನಾಳೆಯಿಂದ ಆ ಭಾಗವನ್ನು ನೋಡೋಣ. ಎಲ್ಲರೂ ಕೂಡ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ನಿಮ್ಮ ನಿಮ್ಮ ಬಂಧು ಮಿತ್ರರೊಂದಿಗೂ ಇದನ್ನು ಹಂಚಿಕೊಳ್ಳಿ. ನಾಳೆ ಮತ್ತೆ ಸಿಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.